ಅನ್ನ ತಮ್ಮ ಹೆಸರು ಏನ? ನರಸಿಂಹರಾಜ ಅಂತ ಹೇಳ್ಬಿಟ್ಟು. ನರಸಿಂಹರಾಜ ಅವರೇ ಮಾದವರ ಅಲ್ವ ಇದು? ಮಾದವರ ಗೊರವನಹಳ್ಳಿ ಹತ್ರ. ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಹಸುಗಳು, ಓರಿಗಳು ಇದೆ ಅಂದ್ರಿ? ಬಹಳ ಖುಷಿ ಆಗ್ತದೆ ನಿಮ್ಮ ನೋಡ್ತಾ ಇದ್ರೆ. ನಿಮ್ಮ ಸಂಪ್ರದಾಯ ಹಂಗೆ ಉಳಿಸ್ಕೊಂಬಂದಿರಲ್ಲ? ಅದೇ. ನೀವು ಎಷ್ಟು ವರ್ಷ ಆಯ್ತು ನಿಮ್ಮ ಮನೆಗೆ ಬಂದು? ನಾಲ್ಕು ತಿಂಗಳಾಯ್ತಾ? ಹಾಂ. ಮುಂಚೆಲ್ಲ ಓರಿಗಳು ಕಟ್ತಿದ್ರಿ? ಹಾಂ. ವ್ಯಾಪಾರ ಮಾಡ್ತಿದ್ರಿ ಅಂತಲ್ಲ? ಈಗ ಬೇಡ ಅಂತ ಬಿಟ್ಬಿಟ್ರ? ಇಲ್ಲ ಮಾಡ್ತೀವಿ. ಅದೇ ಈಗ ಬೆಳೆ ಟೈಮ್ ಅಲ್ವಾ? ತಿರ್ಗ ಮಾರಿರ್ತಿರ್ಗ ಎಮರ್ಜೆನ್ಸಿ ಸರ್ ಆಗಲ್ಲ. ಹೌದೌದು. ಈ ದೂರದಲ್ಲಿ ಓರಿಗಳು ಅನ್ಕೊಂಡೆ ನಾನು. ಎತ್ಕೊಂಡಂಗೆ ಕಾಣ್ತಾವಲ್ಲ ಇವು? ಸೂಲಾಗಿದಾವ? ಕೆಲ್ಸಕ್ಕೆ ಮಾತ್ರ? ಎಷ್ಟೊಂದು ಕಡೆ ಎಲ್ಲ ಇರ್ತಾವ? ಅದೇ ಚೆನ್ನಾಗಿದ್ದಾವೆ. ನೀವಿನ್ನು ಇದರಲ್ಲೇ ನೇಗಿಲಲ್ಲಿ ಉಳುಮೆ ಮಾಡ್ತಿದ್ದೀರಲ್ಲ, ಅದು ಖುಷಿ ಆಗ್ತದೆ ನೋಡೋಕೆ. ಈಗೆಲ್ಲ ಟ್ರ್ಯಾಕ್ಟ್ರು, ಬರೀ ಟ್ರ್ಯಾಕ್ಟ್ರು. ಹಾಂ. ಒಂದ್ಸರಿ ಉಳಿಸ್ಬೋದು. ಹೌದೌದು. ಹಾಂ. ಅದು ದನಗಳು ಹೆಜ್ಜೆ ಬಿದ್ದರೆ ಓಕೆ. ಅದೇ ಮರಕ್ಕೆ. ಚೆನ್ನಾಗಿ ಹೋಗ್ತಾ ಕೆಲಸಕ್ಕೆಲ್ಲ ಚೆನ್ನಾಗಿದ್ದಾವೆ? ಹೌದು ಹೌದು. ಇತ್ತೀಚೆಗೆಲ್ಲ ಕಡಿಮೆ ಆಗಿಬಿಟ್ಟಿದೆ ಅಣ್ಣ ಎಲ್ಲ. ಅದೇ ಮಳೆ ತಕ್ಕನಾಗ ಟೈಮಿಗೆ ಕರೆಕ್ಟಾಗಿ ಮಳೆ ಇಲ್ಲ, ದನಿನಗೆ ಟೈಮ್ ಇರಲ್ಲ. ಹಂಗಾಗಿ ಏನು ಮಾಡ್ತಾರೆ, ಟ್ರ್ಯಾಕ್ಟರ್ ಗೇಸ್ಬಿಡ್ತಾರೆ. ಆದರೂ ಪ್ರಯೋಜನ ಇಲ್ಲ. ಹೌದಾ? ನಾವು ಏನು ಮಾಡ್ಬೇಕು ಅದನ್ನು ಮಾಡಿ. ನಾವು ರೈತರಾಗಿ ನಾವು ಬೇಸಾಯ ದನಿನಾಗ ಮಾಡಿದ್ರೆ ಒಳ್ಳೇದು, ಮಾಡೋರು ಬೇಕಲ್ಲ. ಅದೇ ಅದೇ ಅಲ್ವರ. ಹೌದೌದು. ಎಲ್ಲರೂ ನಿಮ್ಮ ಥರ ಒಂದು ಇರಬೇಕಲ್ಲ ನಮ್ಮ ಸಂಪ್ರದಾಯ. ಪ್ರಪಂಚಾಗ ಏನು ಲೆಕ್ಕ ಹಾಕ್ತಾರೆ ಅಂದರೆ ಇದರಿಂದ ಲಾಭ ಏನೈತೆ ಅಂತ ಲೆಕ್ಕ ಹಾಕ್ತಾರೆ ಅಷ್ಟೇ. ಎಲ್ಲರೂ ಲಾಭ ಆಗುತ್ತಾ? ಎಲ್ಲ ಲಾಭ ನೋಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಹೌದೌದು. ನೀವು ಟ್ರ್ಯಾಕ್ಟರ್ ಗಂಟೆಗೆ ನೀವು ಎಷ್ಟೇ ಸಾರ ಕೊಟ್ಟರೆ ಈ ಥರ ಮಡಿಕೆ ಥರ ಉಳುಮೆ ಮಾಡೋಕೆ ಆಗಲ್ಲ. ಆಗಲ್ಲ ಆಗಲ್ಲ ಆಗೋದೇ ಇಲ್ಲ. ಹೌದೌದು. ಇಷ್ಟು ಅಚ್ಚುಕಟ್ಟು ಆಗಲ್ಲ ಅದು. ಅಚ್ಚುಕಟ್ಟು ಆಗಲ್ಲ. ಹಂಗೆ ಎಷ್ಟೇ ಮಳೆ ಇದ್ರೂ ಅಷ್ಟು ತನುವಿರಲ್ಲ. ಹೌದೌದು. ನಾವು ಮಡಿಕೆಗೆ ಹೆಂಗೆ ಗೇಯಬೇಕಾದ್ರೆ ಗೇಯಿದ್ರೆ ಸೂಪರ್ ಆಗಿರ್ತದೆ. ಎಷ್ಟು ಚೆನ್ನಾಗಿ ಗೊಬ್ಬರ ಹಾಕಿ ಎಷ್ಟು ಚೆನ್ನಾಗಿ ಉಳುಮೆ ಮಾಡ್ತಾ ಇದ್ದೀರಾ ನೀವು? ಎಲ್ಲ ಗೊಬ್ಬರಲ್ಲ, ಇದರಲ್ಲೇ ಹೊಡೆದಿವಿ ಗಾಡಿಗೆ. ಹಾಂ. ಇದರಲ್ಲೇ ಗಾಡಿ ಹೊಡಿತೀರಾ? ಹಾಂ. ಒಟ್ಟು ಎಷ್ಟಿದೆ ದನಗಳು ನಿಮ್ಮವು ಈಗ? ಅಲ್ಲಿಗೆ 7-8 ಒಂದು 6 ಸೀಮೆ ಸಹ 8 16 ಅವೆ. ಹೌದಾ? ಮೊನ್ನೆ ಒಂದು 2 ಜೊತೆ ಕೊಟ್ವಿ ನೋಡಿ. ಒಂದು ಜೊತೆ ಇಟ್ಕೊಳ್ಳೋದೇ ಕಷ್ಟ. ನೀವು 15 ಜೊತೆ ಕಟ್ಟಿ 15 ಇದಾವೆ. ಹಾಂ. 16 ಅವೆ. 16 ಅವೆ. ಭಾಳ ಖುಷಿ ಆಗ್ತಾಳ. ಒಂದು ಎಮ್ಮೆ ಗೊಡ್ಡು ಬೇರೆ ಐತೆ ಮನೆಗೆ ಹಾಲಿಗೆ. ಅದು ಐತೆ. ಅದೇ. ತಮ್ಮದು ಮೊಬೈಲ್ ನಂಬರ್ ಸರಿ? 9909-02-03-5512. ಯಾರು ನಮ್ಮ ವಿಷಯಕರು ಏನಾದ್ರು ವಿವರ ಬೇಕು ಅಂದ್ರೆ ನಿಮ್ಗೆ ಕರೆ ಮಾಡ್ತೇನೆ.